ನಮಸ್ಕಾರ ವೀಕ್ಷಕರೇ. ಕೊನೆಗೂ ಕೂಡ ಈ ಮುರುಘಾಸ್ವಾಮಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡೇ ಬಿಟ್ಟಿದ್ದಾಳೆ ಇವಳು. ಅದು ಈ ವಾರ್ಡನ್ಲಕ್ಷ್ಮಿ ಮಾಡಿರೋಂಥ ಕೆಲಸಗಳ ಇನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ಹಿಂದೆಯಿಂದ ಮುರುಘಾಶ್ರೀ ಸ್ವಾಮೀಜಿಯವರು ಬ್ಲ್ಯಾಕ್ಮೇಲ್ ಮಾಡ್ಕೊಂಡೆ ಬರೋಬ್ಬರಿ 40 ಲಕ್ಷ ವಸೂಲಿ ಮಾಡಿದ್ರು. ನಂತರ 10 ವೀಡಿಯೋಗಳನ್ನು ಬರೋಬ್ಬರಿ ಮಾಡಿಕೊಂಡಿದ್ದರು. ಹೌದು, ಮುರುಘಾಸ್ವಾಮೀಜಿಗಳಿಗೆ ಹುಡುಗಿರನ್ನು ಸಪ್ಲೈ ಮಾಡ್ತಾ ಜೊತೆಯಲ್ಲಿ ಇವಳೇ ಒಂದೊಂದು ಸಿ ಸಿ ಟಿ ವಿಗಳನ್ನು ಇಟ್ಟು ಆ ವಿಡಿಯೋ ಕ್ಯಾಪ್ಚರ್ ಮಾಡಿ ನಂತರ ದಿನಗಳಲ್ಲಿ ಅದನ್ನು ಇಟ್ಟು ಬ್ಲ್ಯಾಕ್ಮೇಲ್ ಮಾಡಿದ್ದಾಳೆ. ಆಗ 1-3 ಪಟ್ಟು ಸಂಬಳವನ್ನು ಜಾಸ್ತಿ ಮಾಡಿಸ್ಕೊಂಡಿದ್ದಾಳೆ. ಅವಳಿಗೆ ಬೇಕಾದಂಥ ಒಂದು ಮನೆಯೂ ಕೂಡ ಕಟ್ಟಿಸ್ಕೊಂಡಿದ್ದಾಳೆ ಮುರುಘಾಸ್ವಾಮೀಜಿಯಿಂದ. ಇದು ಅತಿರೇಕಕ್ಕೆ ಹೋದಾಗ ಸ್ವಾಮೀಜಿಯವರು ನನ್ನ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕಡಾ ಕಂಡೀಷನ್ ಆಗಿದ್ದಾರೆ. ಆಗ ಇದನ್ನೇ ತಗೊಂಡು ಬಸವರಾಜನ್ ಮತ್ತು ಅವರ ಸಂಗಡಿಗರಿಗೆ ಇದನ್ನು ಮಾರಿದ್ದಾಳೆ 50 ಲಕ್ಷಕ್ಕೆ. ಹೌದು, ಅದರಲ್ಲಿ 5 ವಿಡಿಯೋಗಳು ಮಾತ್ರ ಅವಳು ಮಾರಿದ್ದಾಳೆ, ಇನ್ನೂ 5 ವಿಡಿಯೋಗಳಿದೆ. ಈ ವಿಡಿಯೋಗಳನ್ನ ಇಟ್ಕೊಂಡು ಮುರುಘಾಸ್ವಾಮೀಜಿ ಮಠಕ್ಕೆ ಮುರುಘಾಸ್ವಾಮೀಜಿಗಳಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ, ಇಷ್ಟು ಕೋಟಿ ಕೊಡು ಅಷ್ಟು ಕೋಟಿ ಕೊಡು ಅಂತ. ಆದರೆ ಮುರುಘಾಸ್ವಾಮೀಜಿಗಳು ಇದಕ್ಕೆ ಬಗ್ಗದೇ ಇದ್ದಾಗಲೇ ಇವೆಲ್ಲ ಪ್ರಕರಣ ಹೊರಕ್ಕೆ ಬರೋ ಥರ ಆಗಿರೋದು, ಆ ಹೆಣ್ಣು ಮಕ್ಕಳಿಗೆ ಬೆನ್ನಾಗಿ ಇವರೇ ನಿಂತಿರೋದು ಅಂತ ಕೂಡ ಹೇಳಲಾಗ್ತದೆ. ಹೌದು, ಆದರೂ ಇಲ್ಲಿ ಒಂದೊಂದು ಸ್ಪಷ್ಟವಾಗ್ತದೆ, ಮುರುಘಾಸ್ವಾಮೀಜಿಯಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರೋದು ನಿಜ, ಆದರೆ ಬೆಳಕಿಗೆ ಬಂದಿರೋದು 2 ಪ್ರಕರಣವಷ್ಟೇ. ಇದಕ್ಕೆ ಸಾಕಷ್ಟು ಪ್ರಕರಣಗಳಿದೆ. ಆ ಹೆಣ್ಣು ಮಕ್ಕಳೆಲ್ಲ ಇವತ್ತು ಮಠನೇ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಇದೇ ಮುರುಘಾಸ್ವಾಮೀಜಿ ಬಗ್ಗೆ ತಾವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ.